ವಿಜಯಸ್ ಆಸ್ಪತ್ರೆಯಲ್ಲಿ ಆರೋಪಿ ದರ್ಶನ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇರೋದು ನಟ ದರ್ಶನ್ ಮತ್ತೆ ಅವ್ರಿಗೇನಾದ್ರೂ ಎದುರಾಗುತ್ತಾ ಸಂಕಷ್ಟ ಅಂದ್ರೆ ಯಾಕೆ ಅಂತಂದ್ರೆ ತುರ್ತು ಶಸ್ತ್ರ ಚಿಕಿತ್ಸೆಗೆ ಅಂತ ಜಾಮೀನನ್ನ ದರ್ಶನ್ ಪಡ್ಕೊಂಡಿತ್ತು ಒಂದು ವಾರದ ಟ್ರೀಟ್ಮೆಂಟ್ ವರದಿ ಸಲ್ಲಿಕೆಯನ್ನ ಮಾಡುವಂತೆ ಶರತ್ ಹಾಕಿತ್ತು ಕೋರ್ಟ್ ನಿನ್ನೆ ಕೋರ್ಟ್ಗೆ ದರ್ಶನ್ ಪರ ವಕೀಲರು ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಬೆನ್ನು ನೋವು ಚಿಕಿತ್ಸೆ ಸಂಬಂಧ ಮೆಡಿಕಲ್ ವರದಿಯನ್ನ ಸಲ್ಲಿಕೆ ಮಾಡಿದ್ದಾರೆ ಆದರೆ ಇದೀಗ ಫಿಸಿಯೋಥೆರಪಿ ಮೊರೆ ಹೋಗಿದ್ದಾರೆ ನಟ ದರ್ಶನ್ ಮೆಡಿಕಲ್ ವರದಿಯ ಮೇಲೆ ಪ್ರಶ್ನೆಯನ್ನ ಈಗ ಎಸ್ ಪಿ ಪಿ ಅವರು ಕೇಳಿದ್ದಾರೆ ಷರತ್ತು ಉಲ್ಲಂಘನೆ ಅಂತ ಎಸ್ ಪಿ ಪಿ ವಾದ ಮಂಡನೆ ಸಾಧ್ಯತೆ ಇದೆ ಕಾರಣ ಏನು ಅಂತಂದ್ರೆ ಈ ಫಿಸಿಯೋಥೆರಪಿಯನ್ನ ಜೈಲಿನಲ್ಲೇನೆ ಕೊಡಲಾಗ್ತಾ ಇತ್ತು ಬಳ್ಳಾರಿ ಜೈಲಿನಲ್ಲೇನೆ ಫಿಸಿಯೋಥೆರಪಿಸ್ಟ್ಗಳನ್ನ ಕರೆಸಿ ಅವರಿಗೆ ಅಲ್ಲೇನೆ ಫಿಸಿಯೋಥೆರಪಿಯನ್ನ ನೀಡಲಾಗ್ತಾ ಇತ್ತು ಅದಕ್ಕೆ ಸಂಬಂಧಪಟ್ಟಂತೆ ಟ್ರೀಟ್ಮೆಂಟ್ ಅನ್ನ ಕೂಡ ವಿಮ್ಸ್ ಮೂಲಕವಾಗಿ ಕೊಡಿಸ್ತಾ ಇದ್ರು ಬಟ್ ಇಲ್ಲಿ ಏನ್ ಹೇಳ್ತಾ ಇದ್ದು ಇಲ್ಲ ತುಂಬಾ ಅರ್ಜೆನ್ಸಿ ಅವರಿಗೆ ಸರ್ಜರಿ ಮಾಡಿಸ್ಬೇಕಾಗಿದೆ ಕುತ್ಕೊಳ್ಳೋಕು ಆಗ್ತಾ ಇಲ್ಲ ಬಹಳ ಕಷ್ಟ ಆಗ್ಬಿಡುತ್ತೆ ಅದಾದ ನಂತರ ಮುಂದೆ ಪ್ಯಾರಾಲಿಸ್ಗೆ ಹೋಗುವಂತ ಸಾಧ್ಯತೆ ಇರುತ್ತೆ ಎಡಗಾಲಲ್ಲಿ ನಡೆಯೋಕ್ಕಾಗ್ತಿಲ್ಲ ಅಲ್ಲಿ ಸ್ಪರ್ಶ ಹೋಗ್ತಾ ಇದೆ ಅಂತೆಲ್ಲ ಹೇಳಿದ್ರು ಒಂದು ವಾರದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೋರ್ಟ್ ಹೇಳಿತ್ತು ಈಗ ಒಂದು ವಾರ ಆಗಿದೆ ಒಂದು ವಾರ ಆದರೂ ಕೂಡ ಇನ್ನೂ ಫಿಸಿಯೋಥೆರಪಿಯಲ್ಲೇ ಇದ್ದಾರೆ ಹಾಗಿದ್ದಾಗ ಕಾಲಿಗೆ ಏನು ಆಗ್ಲಿಲ್ವಾ ಈಗ ಸ್ಪರ್ಶ ಜ್ಞಾನ ಬಂದಿದೀಯಾ ಕಾಲಿಗೆ ಈ ರೀತಿಯಾದಂತ ವಾದವನ್ನ ಮಂಡನೆ ಮಾಡುವಂತ ಸಾಧ್ಯತೆಗಳು ಇದೆ ಕಾರಣ ಹೇಳಿದ್ದು ಒಂದು ನಡ್ಕೊಳ್ತಾ ಇರೋದು ಒಂದಾ ಅನ್ನುವಂಥ ಪ್ರಶ್ನೆಗಳು ಈಗ ಸಹಜವಾಗಿ ಎಸ್ ಪಿ ಪಿ ಅವರು ಕೇಳ್ತಾರೆ ಒಂದು ವಾರದಲ್ಲಿ ನೀವು ಅರ್ಜೆಂಟ್ ಸರ್ಜರಿ ಬೇಕು ಅಂತಲೇ ಮೆಡಿಕಲ್ ಜಾಮೀನನ್ನು ಪಡ್ಕೊಂಡ್ರಲ್ವಾ ಹಾಗಿದ್ದಾಗ ಯಾಕೆ ಇನ್ನೂ ಸರ್ಜರಿ ಮಾಡಿಸಿಲ್ಲ ಯಾಕೆ ತಡ ಆಗ್ತಾ ಇರೋದು ಕೇಳಿ ಕೇಳ್ತಾರೆ ಇದು ಸಂಕಷ್ಟಕ್ಕೆ ಎಡೆ ಮಾಡಿ ಕೊಡುತ್ತೆ ಹಾಗೆ ಮೆಡಿಕಲ್ ರಿಪ್ ಮೆಡಿಕಲ್ ರಿಪೋರ್ಟನ್ನು ಏನು ಕೊಟ್ಟಿದ್ದಾರೆ ಈಗ ಆ ನಿಟ್ಟಿನಲ್ಲಿ ಜಾಮೀನು ರದ್ದಾಗುತ್ತಾ ಗೊತ್ತಿಲ್ಲ ನನ್ನ ಸಹೋದ್ಯೋಗಿ ಈಗ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂತಹ ಮುರಳೀಧರ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಮುರಳಿ ಈಗ ಅರ್ಜೆಂಟ್ ಆಗಿ ನನಗೆ ಮೆಡಿಕಲ್ ಜಾಮೀನು ಬೇಕು ಸರ್ಜರಿ ಮಾಡಿಸ್ಕೊಳ್ಬೇಕಾಗಿದೆ ಎಡಗಾಲಲ್ಲಿ ಸ್ಪರ್ಶ ಕಡಿಮೆ ಆಗ್ತಾ ಇದೆ ಇಡಕ್ಕೂ ಆಗ್ತಾ ಇಲ್ಲ ಕಾಲು ಈ ವಾದವನ್ನ ಮಂಡನೆ ಮಾಡಿದ್ರು ಬಟ್ ಈಗ ಒಂದು ವಾರದಲ್ಲಿ ಮತ್ತೆ ಫಿಸಿಯೋಥೆರಪಿಗೆ ಹೋಗೋದಾದ್ರೆ ಬಳ್ಳಾರಿ ಜೈಲಿನಲ್ಲೇ ಫಿಸಿಯೋಥೆರಪಿ ಕೊಡ್ತಾ ಇದ್ರು ಈಗ ಅದು ಯಾವ ರೀತಿ ಸಂಕಷ್ಟಕ್ಕೆ ಎಡೆ ಮಾಡಿಕೊಡುತ್ತೆ ದರ್ಶನ್ ಅವರಿಗೆ ಯಾಕೆಂದ್ರೆ ಪ್ರಮುಖವಾಗಿ ಮಧ್ಯಂತರ ಜಾಮೀನನ್ನ ಪಡ್ಕೊಳ್ಳೋ ಪ್ರಯತ್ನದಲ್ಲಿ ದರ್ಶನ್ ಅವರ ಪರ ವಕೀಲರು ಹೈಕೋರ್ಟ್ಗೆ ನೀಡಿದಂಥ ಮಾಹಿತಿಗಳು ಅದೇ ರೀತಿ ಇತ್ತು ಯಾಕಂದ್ರೆ ಅವರ ಎಡಗಾಲನ್ನ ಭೂ ಸ್ಪರ್ಶ ಮಾಡಲಿಕ್ಕೆ ಸಾಕಷ್ಟು ತೊಂದರೆ ಆಗ್ತಾ ಇದೆ ಜೊತೆಗೆ ಶಸ್ತ್ರಚಿಕಿತ್ಸೆನ ತುಂಬ ಜರೂರಾಗಿ ಮಾಡಿಸ್ಬೇಕಾಗಿರುವಂಥದ್ದು ತುಂಬ ಆತುರದಾಗಿ ಮಾಡಿಸ್ಬೇಕಾಗಿರುವಂಥ ಹಿನ್ನೆಲೆಯಲ್ಲಿ ಅವರಿಗೆ ಮಧ್ಯಂತರ ಜಾಮೀನನ್ನು ಮಂಜೂರು ಮಾಡಬೇಕು ಅಂತೇಳಿ ಸಾಕಷ್ಟು ಮನವಿಯನ್ನು ಮಾಡ್ಕೊಂಡಿದ್ರು ಮನವಿಯನ್ನು ಮಾಡಿಕೊಂಡ ಹಿನ್ನೆಲೆಯಲ್ಲಿಯೇ ಅವರಿಗೆ ಏನು ಮಧ್ಯಂತರ ಜಾಮೀನು ಆರು ವಾರಗಳ ಕಾಲ ಸಿಕ್ಕಿರುವಂಥದ್ದು ಅಂದರೆ ಅವರು ಹೇಳಿದಂಥದ್ದು ಅತ್ಯಂತ ಅತ್ಯಂತ ಮತ್ತು ಅರ್ಜೆಂಟಾಗಿ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕು ಜೊತೆಗೆ ಅವರಿಗೆ ಯೂರಿನ್ ಪಾಸ್ ಮಾಡುವಂಥ ವಿಚಾರ ಇರ್ಬೋದು ಅದಾದ ನಂತರ ಅವರು ಓಡಾಡಲಿಕ್ಕಿರ್ಬೋದು ಕೂರ್ಲಿಕ್ಕಾಗ್ತಾಯಿಲ್ಲ ನಿಲ್ಲಕ್ಕಾಗ್ತಾಯಿಲ್ಲ ಇದೆಲ್ಲ ಕೂಡ ಸಮಸ್ಯೆಗಳಾಗ್ತಾ ಇದ್ದಾವೆ ಶಸ್ತ್ರಚಿಕಿತ್ಸೆ ಅಗತ್ಯತೆಗಳನ್ನು ವಿಮ್ಸ್ ಆಸ್ಪತ್ರೆಯ ವೈದ್ಯರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ರು ಆ ಹಿನ್ನೆಲೆಯಲ್ಲಿ ಅವರಿಗೆ ಮಧ್ಯಂತರ ಜಾಮೀನು ಬೇಕೇ ಬೇಕು ಬೇಗ ಅದು ಅವ್ರಿಗೆ ಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಂತೇಳಿ ಕೇಳ್ಕೊಂಡಿದ್ರು ಆದರೆ ಈಗಾಗಲೇ ಅವರು ಆಸ್ಪತ್ರೆಗೆ ಅಡ್ಮಿಟ್ ಆಗಿ ಒಂದು ವಾರಗಳ ಕಾಲ ಆಗಿದೆ ಜೊತೆಗೆ ಅವರಿಗೆ ಜಾಮೀನು ಸಿಕ್ಕಿ ಕೂಡ ಒಂದು ವಾರ ಆಗಿರುವಂಥದ್ದು ನೆನೆಗೆ ಆದರೂ ಕೂಡ ಇದುವರೆಗೂ ಕೂಡ ಆ ಶಸ್ತ್ರಚಿಕಿತ್ಸೆಯನ್ನು ಮಾಡಿಸ್ಬೇಕು ಅಥವಾ ಅದನ್ನ ಮುಂದುವರಿದ ಭಾಗವಾಗಿ ಪ್ರಯತ್ನಗಳನ್ನ ಮಾಡಬೇಕು ಯಾವುದನ್ನು ಕೂಡ ಸದ್ಯಕ್ಕೆ ಮಾಡ್ತಾ ಇಲ್ಲ ನೆನೆ ಕೊಟ್ಟಿರಂತ ಹೈಕೋರ್ಟ್ನ ಏನು ರಿಪೋರ್ಟ್ ಏನಿತ್ತು ಹೈಕೋರ್ಟ್ಗೆ ಕೊಟ್ಟಂಥ ಕೊಟ್ಟಂತ ರಿಪೋರ್ಟ್ ನಲ್ಲಿ ಫಿಸಿಯೋಥೆರಪಿಯನ್ನು ಮಾಡ್ತಾ ಇದೀವಿ ಕನ್ಸರ್ವೇಟಿವ್ ಟ್ರೀಟ್ಮೆಂಟ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡ್ತಾ ಇದೀವಿ ಔಷಧಿ ಇರ್ಬೋದು ಮಾತ್ರ ಇರ್ಬೋದು ಜೊತೆಗೆ ಫಿಸಿಯೋಥೆರಪಿ ಇರ್ಬೋದು ಮತ್ತು ಒಂದಷ್ಟು ಎಕ್ಸರ್ಸೈಸ್ ಇದನ್ನೆಲ್ಲ ಕೂಡ ಮಾಡಿಸ್ತಾ ಇದೀವಿ ಆ ಹಿನ್ನೆಲೆಯಲ್ಲಿ ಶಸ್ತ್ರಚಿಕಿತ್ಸೆಯ ವಿಚಾರಗಳನ್ನು ಕೂಡ ದರ್ಶನ್ ಅವರಿಗೆ ಹೇಳಿದ್ದೀವಿ ಅವರು ಒಪ್ಪಿಗೆಯನ್ನು ಸೂಚಿಸಿದ ಬಳಿಕ ಅಷ್ಟೇ ನಾವು ಶಸ್ತ್ರಚಿಕಿತ್ಸೆಯನ್ನ ಮಾಡ್ತೀವಿ ಅಂತ ಹೇಳಿ ಅಂದ್ರೆ ದರ್ಶನ್ ಅವರು ಶಸ್ತ್ರಚಿಕಿತ್ಸೆಗೆ ಏನು ಒಪ್ಪಿಗೆಯನ್ನು ಕೊಟ್ಟಿಲ್ಲ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕೆಂದ್ರೆ ಮಧ್ಯಂತರ ಜಾಮೀನನ್ನು ತೆಗೆದುಕೊಂಡು ಹೊರಗಡೆ ಬರೋ ಸಂದರ್ಭದಲ್ಲಿ ಇದ್ದಂತ ಏನು ಒಂದು ಮಾತುಗಳು ಈಗ ಬದಲಾಗಿರುವಂಥದ್ದು ಆ ಹಿನ್ನೆಲೆಯಲ್ಲಿ ಎಸ್ ಪಿ ಪಿರು ಇವತ್ತು ಹೈಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆ ಇದೆ ಅಂದ್ರೆ ಪವಿತ್ರ ಅವರ ಜಾಮೀನು ಅರ್ಜಿ ವಿಚಾರಣೆ ಇದೆ ಆ ಸಂದರ್ಭದಲ್ಲಿ ಆಕ್ಷೇಪಣೆಯನ್ನ ಎತ್ತುವಂತಹ ಸಾಧ್ಯತೆಗಳು ತೀರಾ ಹೆಚ್ಚಾಗಿದ್ದಾವೆ ಯಾಕೆಂದ್ರೆ ನಮಗೆ ವರದಿ ಸಿಕ್ಕಿಲ್ಲ ವೈದ್ಯಕೀಯ ವರದಿಗಳು ಸಿಕ್ಕಿಲ್ಲ ಆ ಹಿನ್ನೆಲೆಯಲ್ಲಿ ನಮಗೆ ವೈದ್ಯಕೀಯ ವರದಿಗಳನ್ನ ಕೊಡಿ ಜೊತೆಗೆ ಅದಕ್ಕೆ ಸಂಬಂಧಪಟ್ಟಂತೆ ಯಾವ ವರದಿಗಳಲ್ಲಿ ಯಾವ ರೀತಿಯ ಮಾಹಿತಿಗಳಿದೆ ಅದಕ್ಕೆ ನಾವು ಆಕ್ಷೇಪಣೆಯನ್ನು ಸಲ್ಲಿಕೆಯನ್ನು ಮಾಡ್ತೀವಿ ಅಂತೇಳಿ ಕೂಡ ಏನು ಹೈಕೋರ್ಟ್ಗೆ ಮನವಿಯನ್ನ ಮಾಡುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು ಈ ಮೂಲಕ ದರ್ಶನ್ಗೆ ದೊಡ್ಡ ಸಂಕಷ್ಟ ಮತ್ತೆ ಹೈಕೋರ್ಟ್ನ ಮುಂದೆ ಆಗುವಂಥ ಸಾಧ್ಯತೆಗಳಿರುವಂಥದ್ದು ಅರುಣ್ ಓಕೆ ಮುರಳೀಧರ್ ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು